ಈಗಷ್ಟೇ ನೋಡಿದ್ರೆ ಎಲ್ಲ ಪೂಜಾ ಕೈಂಕರ್ಯಗಳನ್ನು ಮುಗಿಸಿ ಪ್ರಧಾನಿ ನರೇಂದ್ರ ಮೋದಿ ರಾಜತಂಡವನ್ನ ಪ್ರತಿಷ್ಠಾಪಿಸಿ ಹೊರನಡೆದಿದ್ದಾರೆ ಇನ್ನು ಮುಂದಿನ ಪೂಜೆಯತ್ತ ತೆರಳುತ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ರಾಜತಂಡವನ್ನ ಪ್ರತಿಷ್ಠಾಪಿಸಿ ಹೊರನಡೆದಿದ್ದಾರೆ ಸ್ಪೀಕರ್ ಪೀಠದ ಬಳಿ ರಾಜತಂಡವನ್ನ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಸ್ಪೀಕರ್ ಓಂ ಬಿರ್ಲಾ ಇಬ್ಬರು ಜೊತೆಗೂಡಿ ಪ್ರತಿಷ್ಠಾಪಿಸಿದ್ದಾರೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ನೇರ ದೃಶ್ಯಾವಳಿಗಳಿದು ದೆಹಲಿಯ ಸಂಸತ್ ಭವನದಲ್ಲಿ ನಡೆಯತಾ ಇರುವಂತ ಲೋಕಾರ್ಪಣೆಯ ಸಮಾರಂಭಕ್ಕೆ ಸಂಬಂಧಪಟ್ಟಂತ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ ಇವತ್ತು ಎರಡು ಹಂತಗಳಲ್ಲಿ ಸಮಾರಂಭವನ್ನ ಕೈಗೊಳ್ಳಲಾಗಿದೆ ಇದೀಗ ಪೂಜೆ ವಿಧಿವಿಧಾನ ಸಾಂಪ್ರದಾಯಿಕವಾಗಿ ರಾಜದಂಡವನ್ನ ಪ್ರತಿಷ್ಠಾಪಿಸುವಂತಹ ಕೆಲಸ ಆಯಿತು ಸ್ಪೀಕರ್ ಪೀಠದ ಬಳಿ ರಾಜದಂಡವನ್ನ ಪ್ರತಿಷ್ಠಾಪಿಸಿ ಅಲ್ಲಿಂದ ಸ್ಪೀಕರ್ ಓಂ ಬಿರ್ಲಾ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ತೆರಳುತ್ತಾ ಇದ್ದಾರೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಸಾಥ್ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೋಡ್ತಾ ಇದ್ದೀರಾ ಎಡಭಾಗದ ದೃಶ್ಯಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರಾಜದಂಡವನ್ನ ಪ್ರತಿಷ್ಠಾಪಿಸ್ತಾ ಇರುವಂತಹ ಸಂದರ್ಭ ಈಗಷ್ಟೇ ಪ್ರತಿಷ್ಠಾಪಿಸಿ ಅಲ್ಲಿಂದ ತೆರಳಿದ್ದಾರೆ ಚಿನ್ನದ ಸೆಂಗೋಲ್ ಪ್ರತಿಷ್ಠಾಪನೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಸ್ಪೀಕರ್ ಪೀಠದ ಬಳಿ ರಾಜದಂಡವನ್ನ ಪ್ರತಿಷ್ಠಾಪಿಸಿ ತೆರಳಿದ್ದಾರೆ ಮಠಾಧೀಶರ ಆಶೀರ್ವಾದ ಪಡೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಚಿನ್ನದ ಸೆಂಗೋಲ್ ಪ್ರತಿಷ್ಠಾಪಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಸಾಥ್ ಕೊಟ್ಟರು मेरी संसद मेरा घर माय पार्लियामेंट माय मेरी संसद इसे मुंदिना पूजा विधि विधान ಕೈಂಕರ್ಯಗಳತ್ತ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಿದ್ದಾರೆ ಈಗಷ್ಟೇ ಸೆಂಗೋಲ್ನ ಚಿನ್ನದ ಸೆಂಗೋಲ್ ಪ್ರತಿಷ್ಠಾಪನೆ ಮಾಡಿ ತೆರಳಿದ್ದಾರೆ ಈಗ ಕಟ್ಟಡವನ್ನ ಕಟ್ಟಿದಂತಹ ಕಾರ್ಮಿಕರು ಏನಿದ್ದಾರಲ್ಲ ಅವರಿದ್ದಾರೆ ಅಂತ ಕಾಣಿಸುತ್ತೆ ಬಹುಶಃ ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಸತ್ ಭವನದ ಕಟ್ಟಡವನ್ನ ಕಟ್ಟಿದಂತಹ ಕಾರ್ಮಿಕರು ಇವರು ಅವರಿಗೆ ನಡೀತಾ ಇರುವಂತಹ ಸನ್ಮಾನ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜದಂಡವನ್ನ ಪ್ರತಿಷ್ಠಾಪಿಸಿ ಬಂದ ಬಳಿಕ ಸಂಸತ್ ಭವನದ ಕಟ್ಟಡ ಕಟ್ಟಿದಂತ ಕಾರ್ಮಿಕರಿಗೆ ಸನ್ಮಾನಿಸ್ತಾ ಇದ್ದಾರೆ ಅಂದ್ರೆ ಒಂದಷ್ಟು ಜನ ಮುಖ್ಯ ಇಂಜಿನಿಯರ್ ಗಳಾಗಿರಬಹುದು ಅಥವಾ ಮುಖ್ಯವಾಗಿ ಮುನ್ನೆಲೆಗೆ ಬಂದು ಜವಾಬ್ದಾರಿಯನ್ನು ತೆಗೆದುಕೊಂಡಂತ ಕೆಲಸಗಾರರು ಯಾರಿದ್ದಾರೆ ಅವರನ್ನ ಕರೆಸಿ ಸನ್ಮಾನ ಮಾಡ್ತಾ ಇರುವಂತಹ ಪ್ರಕ್ರಿಯೆ ಯಾಕಂದ್ರೆ ಇಡೀ ಕಟ್ಟಡ ಕಟ್ಟೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಮಿಕರು ಶ್ರಮಿಸಿರ್ತಾರೆ ಬಾಡ್ಮೇರ್ ರಾಜಸ್ಥಾನ ಸೇ ಹೈ ವಿನಿಯರ್ ಲಾಬಿ ಡಿಸೈನ್ ಕೆ ಮಾಹಿರ್ ಹೈ ಕಿಶನ್ ಲಾಲ್ ಜಿ ದೇವಲಾಲ್ ಸುಥಾರ್ ಜಿ ವಡೋದರಾ ಸೇ ಹೈ ಸೆಂಟರ್ ಫಾಯರ್ ಮೇ ಸೀಲಿಂಗ್ ಬ್ರಾಸ್ ಫಿಟಿಂಗ್ ಕಾ ಕಾಮ್ ಇನ್ಹೀ ಕೆ ಹಾಥೋ ಹುವಾ ಹೈ ಅನಿಲ್ ಕುಮಾರ್ ಯಾದವ್ ಜಿ बिहार से हैं। भवन की बाहरी दीवारों पर सैंडस्टोन लगाने का काम इन्होंने ही किया है। पूर्वोत्तर से हैं सुब्रता सूत्रधार। बंबू फ्लोरिंग का काम इनकी पहचान है। मुजफ्फर खान साहब झारखंड से हैं। ये मैकेनिक हैं। साइट पर किसी भी मशीन में कोई भी खराबी आई तो रिपेयर का काम इन्हीं के हाथों हुआ। धर्मेंद्र जी मूलतः दिल्ली से हैं। दो वर्षों से ज्यादा हो गया इन्हें यहां सेवाएं देते हुए। ब्रास पर गैस वेल्डिंग का काम इन्हीं के हाथों हुआ है। और भोले की नगरी बनारस से
आनंद विश्वकर्मा जी, इन्होंने दोनों चैम्बर्स की सीलिंग और कुर्सियों का काम संभाला है, इनके नाम में ही विश्वकर्मा आता है। बहुत बहुत धन्यवाद, नमन, शत शत वंदन। मान्यवर, अब इस प्रांगण में 12 संप्रदाय के 12 प्रतिनिधि गुरुओं के द्वारा नोड़ता इदिरा इदु प्रधानी नरेंद्र मोदी अवरु इवत्तु साझी मानवता संसत् भवनद कट्टडवन्न कट्टिदंतह कार्मिकरिगे शालन होदिसि सन्मानिसिदरु। ईगष्टे अंद्रे संसत् भवन अनेक विशेषतेगळन्न ओळगोंडिदे। नविगागले नोडिद हागे नविलुगरिय माधुरियल्लि हागे कमलद हूवु राष्ट्रीय पक्षि राष्ट्रीय हूविन माधुरियल्लि संसत्न निर्माण आगिदे, लोकसभे हागे राज्यसभेय निर्माण आगिदे। ई संदर्भदल्लि आ ग्रानैट कल्लुगळन्न ಬಳಸಿದಂತಹ ಮುನ್ನ ಉಸ್ತುವಾರಿಯನ್ನು ತೆಗೆದುಕೊಂಡು ಕೆಲಸ ಮಾಡಿದಂತಹ ಕಾರ್ಮಿಕರಾಗಿರಬಹುದು, ಅಥವಾ ಬಿದಿರನ್ನ ಬಳಸಿ ಕಟ್ಟಿರುವಂತಹ ಒಂದು ಮಾದರಿ ಆಗಿರಬಹುದು, ಅದರ ಹೊರತಾಗಿ ಅನೇಕ ಕೆಲಸಗಳನ್ನು ಮಾಡಲಾಗಿದೆ। ವಿಸ್ತಾರ ನ್ಯೂಸ್, ನಿಖರ ಜನಪರ।